ಹೆಣ್ಣೆಂಬ ಕಾರಣಕ್ಕೋ ಅಥವಾ ಯಾವುದೋ ವ್ಯಕ್ತಿಗಳ ಪ್ರೀತಿ ಎಂಬ ಮೋಸಕ್ಕೆ ಮಾರು ಹೋಗಿ ಅವರ ದೂರ್ತ ಬುದ್ಧಿಗೆ ಬಲಿಯಾಗಿ ಜನಿಸಿದವಳು ನಾನು. ಅಪ್ಪ ಅಮ್ಮ ಫೋನ್ ಮಾಡಿದಾಗ ಆ ಫೀಲ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ. ಫಾದರ್ಸ್ ಡೇ ಬಂದಾಗ ನನ್ನ ಫ್ರೆಂಡ್ಸ್ ನನ್ನ ಹೊರಗಡೆ ಕರ್ಕೊಂಡು ಹೋಗೋರು. ಮದರ್ಸ್ ಡೇ ಬಂದಾಗನೂ ನನ್ನ ಫ್ರೆಂಡ್ಸೇ ನನ್ನ ಹೊರಗಡೆ ಕರ್ಕೊಂಡು ಹೋಗೋರು. ನಾನು ಇರುವಂಥ ಮನೆಯಲ್ಲಿ ಜಾತೀಯತೆ ಸೋಗಿಲ್ಲ, ವರ್ಣಗಳ ಭೇದವಿಲ್ಲ, ಸ್ವಾರ್ಥತೆಯ ಹಂಗಿಲ್ಲ, ಮುಖವಾಡದ ಬದುಕಿಲ್ಲ. ಅಲ್ಲಿರುವುದು ಕೇವಲ ಅಮ್ಮನಷ್ಟೇ ಶುದ್ಧವಾದ ಪ್ರೀತಿ. ಅನಾಥಾಶ್ರಮ ಅಂತ ಹೇಳೋಕೆ ಸ್ವಲ್ಪ ಕಷ್ಟನೇ. ಅದು ಅನಾಥಾಶ್ರಮವಲ್ಲ, ನಿರಾಶ್ರಿತರ ಗರ್ಭಗುಡಿ ಅಂತ ಹೇಳ್ಬೋದು. ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇವರ ಪ್ರೀತಿ ಹೆಂಗಿರುತ್ತೆ ಅಂತ ನಾನು ಇದುವರೆಗೂ ನೋಡಿಲ್ಲ. ನಾನು ಅನಾಥಾಶ್ರಮದಲ್ಲಿ ಬೆಳೆದವಳು, ನನ್ನ ಫ್ರೆಂಡ್ಸೇ ನನ್ನ ಕುಟುಂಬ ಅಂದ್ಕೊಂಡಿರೋಳು ನಾನು. ಜೀವನ ಸ್ಟಾರ್ಟ್ ಆಗುತ್ತೆ, ಇಟ್ಸ್ ನ್ಯಾಚುರಲ್. ಆದರೆ ನನ್ನ ಜೀವನ ನನ್ನ ಸತ್ತು ಸ್ಟಾರ್ಟ್ ಆಗ್ತಿದೆ. ನಾನು ಮತ್ತೆ ಬಂದೇ ಬರ್ತೀನಿ. ನನ್ನ ಹೆಸರು ಸುಕನ್ಯಾ.